ಕಳೆದ 4 ವರ್ಷಗಳಿಂದ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದು ಕಳೆದ 8 ತಿಂಗಳಿಂದ ನಿರಂತರವಾಗಿ ಶ್ರಮಿಸಿ ಪ್ರತಿ ಪಂಚಾಯಿತಿ ಹೋಬಳಿ ಸಂಚರಿಸಿ 39,000 ಆಯುಷ್ಟ ಕಾರ್ಡ್ಗಳನ್ನು ಹಾಗೂ 4,500 ಈಶ್ರಮ್ ಕಾರ್ಡ್ಗಳನ್ನು ಮಾಡಿಸಿ ಫಲಾನುಭವಿಗಳಿಗೆ ವಿತರಿಸುತ್ತಿರುವುದು ನಿಜಕ್ಕೂ ತಮಗೆ ಸಂತೋಷವನ್ನುಂಟು ಮಾಡಿದೆ ಎಂದು ರಾಜ್ಯ ಬಿಜೆಪಿ ಫಲಾನುಭವಿಗಳ ಪ್ರಕೋಷ್ಠ ಸಮಿತಿಯ ಸದಸ್ಯ ಹೋಡಿ ವಿಜಯಕುಮಾರ್ ಅಭಿಪ್ರಾಯಪಟ್ಟರು. ಮಾಲೂರು ಪಟ್ಟಣದ ಶ್ರೀರಂಗಂ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ರಾಜ್ಯ ಫಲಾನುಭವಿಗಳ ಪ್ರಕೋಷ್ಠ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಆಯುಷ್ಮಾನ್ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ಗಳ ವಿತರಣಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ 2 ಬಾರಿ ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ದ ಕ್ಷೇತ್ರ ಇದು. ಇಲ್ಲಿ ಬಿಜೆಪಿ ಶಾಸಕರು ಇಲ್ಲ. ಮುಂಬರುವ 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭ್ಯರ್ಥಿ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಬೇಕು. ವರಿಷ್ಠರು ಯಾರಿಗೆ ಟಿಕೆಟ್ ನೀಡುತ್ತಾರೋ ಅವರ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸುವ ಮೂಲಕ ಬಿಜೆಪಿ ಶಾಸಕರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ರಾಜ್ಯದಲ್ಲಿ ಮತ್ತೊಂದು ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಜಾತಿ ಹಣ ಹೇಳಿಕೊಂಡು ಬರುವವರಿಗೆ ಮಣೆ ಹಾಕಬೇಡಿ, ಇದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ಜಾತಿ ಧರ್ಮ ನೋಡದೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವವರನ್ನ ಆಯ್ಕೆ ಮಾಡಿಕೊಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಜಾತಿ ಹಣ ಹೇಳಿಕೊಂಡು ಬರುವವರಿಗೆ ಮಣೆ ಹಾಕಬೇಡಿ. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರುವ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಭರಿಸುತ್ತಿದೆ. ಈ ಹಿಂದೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಕಡಿಮೆ ನೀಡುತ್ತಿದ್ದರು. ಕಟ್ಟಕಡೆಯ ವ್ಯಕ್ತಿಯ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಯುಷ್ಮಾನ್ ಕಾರ್ಡ್ಗಳನ್ನು ಅನುಷ್ಠಾನಗೊಳಿಸಿದರು. ಆಯುಷ್ಮಾನ್ ಕಾರ್ಡ್ ಹೊಂದಿದವರಿಗೆ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿಗಳ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುತ್ತದೆ. ಸಕ್ಕರೆ ಕಾಯಿಲೆ, ಬಿಪಿ, ಕ್ಯಾನ್ಸರ್ ನಂತಹ ದೊಡ್ಡ ಕಾಯಿಲೆಗಳಿಗೆ ಔಷಧಿಗಳು ಹೊರಗಡೆ ಹೆಚ್ಚಿನ ಬೆಲೆ ನೀಡಲೇಬೇಕಾಗಿತ್ತು. ಈ ಕಾಯಿಲೆಗಳಿಗೆ ಅಗ್ಗದ ದರದಲ್ಲಿ ಔಷಧಿಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ಜನ ಔಷಧಿ ಕೇಂದ್ರಗಳನ್ನು ಪ್ರಾರಂಭಿಸಿತು. ಮುಂದಿನ ಮೋದಿ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಜನ ಔಷಧಿ ಕೇಂದ್ರಗಳು ಹೋಬಳಿಗೊಂದು ಪ್ರಾರಂಭವಾಗಬೇಕು ಎಂದರು. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತಿಸುತ್ತೇವೆ. ಶಿಸ್ತಿನ ಪಕ್ಷ ಬಿಜೆಪಿ ಪಕ್ಷವಾಗಿದ್ದು ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರಲ್ಲದೆ, ಮಾಲೂರಿನಲ್ಲಿ ಹೂಡಿ ವಿಜಯಕುಮಾರ್ ಅವರು ಕಳೆದ 4 ವರ್ಷಗಳಿಂದ ತಾಲೂಕಿನಲ್ಲಿ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಕೋವಿಡ್ ಸಂದರ್ಭದಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ. ಬಿಜೆಪಿ ಪಕ್ಷ ಬಲಿಷ್ಠಗೊಳ್ಳುತ್ತಿದ್ದು ಹೂಡಿ ವಿಜಯಕುಮಾರ್ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ಮಾಡಿಸಿ ಫಲಾನುಭವಿಗಳಿಗೆ ವಿತರಣೆ ಮಾಡುವ ಮೂಲಕ ಅವರ ಆರೋಗ್ಯಕ್ಕೆ ಹೆಚ್ಚಿನ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯವಾದದ್ದು ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಚ್ ನಾಗೇಶ್, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯ ಭಾರತಿ ಶೆಟ್ಟಿ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಎಚ್ ಕೃಷ್ಣಾರೆಡ್ಡಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಪುರ ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾ ಪಂಚಾಯಿತಿ ಫಲಾನುಭವಿಗಳ ಪ್ರಕೋಷ್ಠ ಸಮಿತಿ ಸದಸ್ಯ ಆರ್ ಪ್ರಭಾಕರ್, ರಾಜ್ಯ ಸಂಚಾಲಕ ಪ್ರಸನ್ನ ನಾಯಕ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ನಾರಾಯಣ್, ಪಿಎಂ ಕೃಷ್ಣಮೂರ್ತಿ, ರಾಜ್ಯ ಒಬಿಸಿ ಸಂಚಾಲಕ ಎಸ್ಪಿ ವೆಂಕಟೇಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿಜಯಕುಮಾರ್, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸತೀಶ್ ಆರಾಧ್ಯ, ಬಿಜೆಪಿ ಹಿರಿಯ ಮುಖಂಡರಾದ ರಾಜಾರಾಮ್, ಬಿಆರ್ ವೆಂಕಟೇಶ್, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಆಮುಧಾ ವೇಣು, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಗೌಡ, ತಾಲೂಕು ಹಾಲಿಗೆ ಪ್ರೋತ್ಸಾಹ ಧನವನ್ನ ಯಡಿಯೂರಪ್ಪ ಶುರು ಮಾಡಿದ್ರು. ಇದು ಬಿಜೆಪಿ ಸರ್ಕಾರ ಬಂದ ಮೇಲೆ ಅಲ್ಲಿ ಮೋದಿ ಅವರು, ಇಲ್ಲಿ ಬಿಜೆಪಿ ಸರ್ಕಾರ. ಇವತ್ತು ಜನರ ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕಂತ ಯೋಚನೆಯನ್ನು ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನನ್ನ ವಿನಂತಿ ಒಂದೇ, ನಾನು ಹೆಚ್ಚು ಮಾತಾಡಲ್ಲ, ನನ್ನ ವಿನಂತಿ ಒಂದೇ, ದಯಮಾಡಿ ನಾವು ಅವರ ಜೊತೆ
ಯೋಜನೆ ಅವೆಲ್ಲ ನಮ್ಮ ಹೈಕಮಾಂಡು ನಮ್ಮ ಪಕ್ಷದ ಹಿರಿಯರು ಎಲ್ಲ ಸೇರಿ ಅದನ್ನು ಬಗೆಹರಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕೂಡ ಕರೆದು ನಮ್ಮನ್ನೆಲ್ಲ ವಿಚಾರಗಳು ಹೇಳಿದ್ದಾರೆ. ಯಾರಿಗೇನು ಸಂದೇಶ ಕೊಡಬೇಕು ಆ ರೀತಿ ಸಂದೇಶಗಳು ಕೊಟ್ಟಿದ್ದಾರೆ. ಪಕ್ಷ ಕಟ್ಟುವಂಥ ಕೆಲಸ ಮಾತ್ರ ಮಾಡಬೇಕು. ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಎಲ್ಲಿ ಯಾರು ಕೂಡ ಬಾಯಿ ತೆಗಿಬಾರ್ದು. ಪಕ್ಷ ಸಂಘಟನೆ ಮಾಡೋ ಕೆಲಸ ಮಾತ್ರ ನಿಮ್ಮದೆಲ್ಲ ಜವಾಬ್ದಾರಿ ಅಂತೇಳಿ ಯಾರಿಗೇನು ಉತ್ತರ ಕೊಡಬೇಕು ಆ ರೀತಿ ಉತ್ತರ ಕೊಟ್ಟಿದ್ದಾರೆ. ಪಕ್ಷ ನಿರಂತರ ಪಕ್ಷ ಸಂಘಟನೆ ಮಾಡಿ ಹೈಕಮಾಂಡು ಅವತ್ತಿನ ದಿವಸ ಯಾರಿಗೆ ಟಿಕೆಟ್ ಕೊಡಬೇಕು ಇನ್ನೊಂದು ಏನಂತ ಹೇಳ್ಬಿಟ್ಟು ನಮ್ಮ ಹೈಕಮಾಂಡು ಅವ್ರ ನಿರ್ಣಯ ಮಾಡೋದು. ನಾವಿವತ್ತು 4 ವರ್ಷದಿಂದನೂ ಪಕ್ಷದ ಒಂದು ಜವಾಬ್ದಾರಿಯುತವಾಗಿ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ಕೊಂಡು ಮಾಲೂರಲ್ಲಿ ಪ್ರತಿಯೊಬ್ಬರಿಗೂ ಯಾವುದು ಕೋವಿಡ್ ಸಮಯದಲ್ಲಾಗಿರ್ಬೋದು ನಮ್ಮ ಒಂದು ಬೆಟ್ ಕ್ಯಾಂಪು ಮಾಲೂರು ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ 1025 ಯೂನಿಟ್ಸ್ ಎಲ್ಲಾದರೂ ಆಗಿದೆ ಅಂದರೆ ಅದು ಮಾಲೂರಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಮಾಲೂರು ತಾಲೂಕಿನಿರುವಂಥ ಜನ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ 5-10 ಜನ ಬಂದು ನಮಗೆ ಮೊನ್ನೆ ಸಹಕರಿಸಿ 1025 ಯೂನಿಟ್ಸ್ ಬೆಟ್ ಕ್ಯಾಂಪ್ ಆಗುವಂಥ ಅಷ್ಟು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಆ ಏನೇ ಒಂದು ಕ್ರೆಡಿಟ್ ಸಿಗಬೇಕಾದ್ರೆ ನಮ್ಮ ಮಾಲೂರಿನ ಜನತೆಗೆ ಸೇರಬೇಕು. ಆ ಒಂದು ನಿಟ್ಟಿ ಭಾಳಷ್ಟು ಜನರಿಗೆ ನಾವೇ ಖುದ್ದಾಗಿ ವಿತರಣೆಯನ್ನು ಮಾಡಿದ್ದೇವೆ. ನಾವು ಮುಂದೆ ಬರತಕ್ಕಂಥ 23-24 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು.